ಮುರುಳಿಯ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರ ವಿಕಾರಿಗಳಿಂದ ನಿರ್ವಿಕಾರಿಯಾಗಲು ಆದ್ದರಿಂದ ತಮ್ಮದೇ ಯಾವುದೇ ವಿಕಾರದ ಭೂತ ಇರಬಾರದು ಪ್ರಶ್ನೆ ತಂದೆಯೀಗ ತಮಗೆ ಅಂತಹ ಯಾವ ವಿದ್ಯೆಯನ್ನು ಓದಿಸುತ್ತಾರೆ ಅದು ಪೂರ್ತಿ ಕಲ್ಪದಲ್ಲಿ ಓದಿಸಲಾಗುವುದಿಲ್ಲ ಉತ್ತರ ಹೊಸ ರಾಜಧಾನಿ ಸ್ಥಾಪನೆ ಮಾಡುವ ವಿದ್ಯಾಭ್ಯಾಸ ಮನುಷ್ಯರಿಗೆ ರಾಜ ಪದವಿ ಕೊಡುವ ವಿದ್ಯೆ ಈ ಸಮಯದಲ್ಲಿ ಸುಪ್ರೀಂ ತಂದೆಯೇ ಓದಿಸುತ್ತಾರೆ ಇದು ಹೊಸ ವಿದ್ಯಾಭ್ಯಾಸ ಪೂರ್ತಿ ಕಲ್ಪದಲ್ಲಿ ಓದಿಸಲಾಗುವುದಿಲ್ಲ ಈ ವಿದ್ಯೆಯಿಂದಲೇ ಸತ್ಯಯುಗಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಶಾಂತಿ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಾಗಿದ್ದೇವೆ ಶರೀರವಲ್ಲ ಇದಕ್ಕೆ ಹೇಳಲಾಗತ್ತೆ ದೇಹಿ ಅಭಿಮಾನಿ ಎಂದು ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಇದಿರುವುದೇ ಪಾಪಾತ್ಮಗಳ ಪ್ರಪಂಚ ಅಥವಾ ವಿಕಾರಿ ಪ್ರಪಂಚ ರಾವಣ ರಾಜ್ಯವಾಗಿದೆ ಸತ್ಯಯುಗ ಕಳೆದು ಹೋಗಿದೆ ಮೊದಲಿತ್ತು ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ತಾವು ತಿಳಿದುಕೊಂಡಿದ್ದೀರಾ ನಾವೇ ಪವಿತ್ರ ದೇವಿ ದೇವತೆಗಳಾಗಿದ್ದೆವು ಎಂಬತ್ನಾಲ್ಕು ಜನ್ಮಗಳ ನಂತರ ಮತ್ತೆ ಪತಿತರಾಗಿದ್ದೇವೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ ಭಾರತವಾಸಿಗಳೇ ದೇವಿ ದೇವತೆಗಳಾಗಿದ್ದರೂ ಅವರೇ ಎಂಬತ್ತೆರಡು ಎಂಬತ್ತ್ಮೂರು ಅಥವಾ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಈಗ ಅವರೇ ಪತಿತರಾಗಿದ್ದಾರೆ ಭಾರತವೇ ಅವಿನಾಶಿ ಖಂಡ ಎಂದು ಗಾಯನವಾಗಿದೆ ಯಾವಾಗ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಇದಕ್ಕೆ ಹೊಸ ಪ್ರಪಂಚ ಹೊಸ ಭಾರತ ಎಂದು ಹೇಳಲಾಗುತ್ತಿತ್ತು ಈಗ ಹಳೆಯ ಪ್ರಪಂಚ ಹಳೆಯ ಭಾರತವಾಗಿದೆ ಅವರಂತೂ ಹೊಸ ಭಾರತದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಯಾವುದೇ ವಿಕಾರ ಇರಲಿಲ್ಲ ಆ ದೇವತೆಗಳೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಈಗ ಪತಿತರಾಗಿದ್ದಾರೆ ಕಾಮ ವಿಕಾರದ ಭೂತ ಕ್ರೋಧದ ಭೂತ ಲೋಭದ ಭೂತ ಇವೆಲ್ಲವೂ ಕಠಿಣವಾಗಿರುವ ವಿಕಾರಗಳು ಭೂತಗಳು ಇದರಲ್ಲಿ ಮುಖ್ಯವಾಗಿರುವಂತಹದ್ದು ದೇಹಾಭಿಮಾನದ ಭೂತವಾಗಿದೆ ರಾವಣನ ರಾಜ್ಯ ಅಲ್ವಾ ಈ ರಾವಣ ಭಾರತದ ಅರ್ಧ ಕಲ್ಪದ ಶತ್ರು ಯಾವಾಗ ಮನುಷ್ಯರಲ್ಲಿ ಪಂಚವಿಕಾರಗಳ ಪ್ರವೇಶತೆ ಆಗತ್ತೆ ಆಗ ವಿಕಾರಗಳು ಕೆಳಗೆ ಬೀಳ್ತಾರೆ ಈ ದೇವತೆಗಳಲ್ಲಿ ಭೂತಗಳು ಇರಲಿಲ್ಲ ವಿಕಾರಗಳಿರಲಿಲ್ಲ ಅನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಈ ಆತ್ಮಗಳಲ್ಲಿ ದೇವತೆಗಳಲ್ಲಿಯೇ ವಿಕಾರಗಳು ಪ್ರವೇಶತೆ ಆಯಿತು ವಿಕಾರದಲ್ಲಿ ಹೋದರು ತಮಗೆ ಗೊತ್ತು ನಾವು ಯಾವಾಗ ದೇವಿ ದೇವತೆಗಳಾಗಿದ್ದೆವೋ ಆಗ ಯಾವುದೇ ವಿಕಾರದ ಭೂತ ಇರಲಿಲ್ಲ ಸತ್ಯಯುಗ ತ್ರೇತಾಯುಗಕ್ಕೆ ಹೇಳಲಾಗತ್ತೆ ರಾಮರಾಜ್ಯ ಎಂದು ದ್ವಾಪರ ಕಲಿಯುಗಕ್ಕೆ ರಾವಣ ರಾಜ್ಯ ಎಂದು ಹೇಳಲಾಗತ್ತೆ ಇಲ್ಲಿ ಪ್ರತಿಯೊಬ್ಬ ನರನಾರಿಯರಲ್ಲಿ ಪಂಚವಿಕಾರಗಳಿವೆ ದ್ವಾಪರ ಯುಗದಿಂದ ಕಲಿಯುಗದವರೆಗೆ ಪಂಚವಿಕಾರಗಳೇ ನಡೆಯುತ್ತೆ ಈಗ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕೊಳುತ್ತಿದ್ದೀರಾ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ವಿಕಾರಿಯಿಂದ ನಿರ್ವಿಕಾರಿ ಆಗಲು ನಿರ್ವಿಕಾರಿಯಾಗಿ ಒಂದು ವೇಳೆ ಯಾರಾದರೂ ವಿಕಾರದಲ್ಲಿ ಬಿದ್ದರೆ ಬಾಬಾ ಬರೆಯುತ್ತಾರೆ ನಿಮ್ಮ ಮುಖವನ್ನು ನೀವೇ ಕಪ್ಪು ಮಾಡಿಕೊಂಡಿದ್ದೀರಾ ಈಗ ಸುಂದರ ಮುಖ ಆಗುವುದು ಅಂದರೆ ಪತಿತರಾಗಿದ್ದೀರಾ ಈಗ ಪಾವನರಾಗುವುದು ಕಷ್ಟವಿದೆ ಐದು ಮಹಡಿ ಮೇಲಿಂದ ಕೆಳಗೆ ಬಿದ್ದ ಹಾಗೆ ಮೂಳೆಗಳೆಲ್ಲ ಮುರಿದು ಹೋಗುತ್ತೆ ಗೀತೆಯಲ್ಲಿಯೂ ಸಹ ಭಗವಾನು ವಾಚವಿದೆ ಕಾಮ ಮಹಾಶತ್ರು ಭಾರತದ ವಾಸ್ತವಿಕ ಧರ್ಮಶಾಸ್ತ್ರವಾಗಿದೆ ಗೀತೆ ಪ್ರತಿಯೊಂದು ಧರ್ಮದ್ದು ಒಂದು ಶಾಸ್ತ್ರವಿದೆ ಭಾರತವಾಸಿಗಳದಂತೂ ಅನೇಕ ಶಾಸ್ತ್ರಗಳಿವೆ ಅದಕ್ಕೆ ಹೇಳಲಾಗತ್ತೆ ಭಕ್ತಿ ಹೊಸ ಪ್ರಪಂಚ ಸತೋಪ್ರಧಾನ ಚಿನ್ನದ ಸಮಾನವಾಗಿತ್ತು ಅಲ್ಲಿ ಯಾವುದೇ ಕಲಹ ಜಗಳ ಇರಲಿಲ್ಲ ಬಹಳ ಆಯ್ಶಿತ್ತು ಆರೋಗ್ಯವಂತರಾಗಿದ್ದೆವು ಐಶ್ವರ್ಯವಂತರೂ ಆಗಿದ್ದೆವು ತಮಗೆ ಸ್ಮೃತಿ ಬರುತ್ತಿದೆ ನಾವು ದೇವತೆಗಳು ಬಹಳ ಸುಖಿಗಳಾಗಿದ್ದೆವು ಅಲ್ಲಿ ಅಕಾಲ ಮೃತ್ಯು ಆಗುತ್ತಿರಲಿಲ್ಲ ಮೃತ್ಯುವಿನ ಭಯವೇ ಇರಲಿಲ್ಲ ಅಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಇತ್ತು ನರಕದಲ್ಲಿ ಖುಷಿಯಂತೂ ಇಲ್ಲ ಯಾವುದೂ ಇಲ್ಲ ಆರೋಗ್ಯವೂ ಇಲ್ಲ ಐಶ್ವರ್ಯನೂ ಇಲ್ಲ ಸಂತೋಷವೂ ಇಲ್ಲ ಒಂದಲ್ಲ ಒಂದು ಶರೀರದ ರೋಗ ಬರ್ತಾ ಇರುತ್ತೆ ಅಪಾರವಾದ ದುಃಖಗಳ ಪ್ರಪಂಚ ಇದು ಅದಾಗಿತ್ತು ಅಪಾರ ಸುಖಗಳ ಪ್ರಪಂಚ ಬೇಹದ್ದಿನ ತಂದೆ ದುಃಖದ ಪ್ರಪಂಚವನ್ನು ರಚಿಸುವುದಿಲ್ಲ ತಂದೆಯೇ ಸುಖದ ಪ್ರಪಂಚವನ್ನು ರಚಿಸಿದ್ದರು ಅನಂತರ ರಾವಣ ರಾಜ್ಯವಾಯಿತು ದುಃಖ ಶಾಂತಿ ದೊರೆಯಿತು ಸತ್ಯಯುಗ ಸುಖಧಾಮ ಕಲಿಯುಗ ದುಃಖಧಾಮವಾಗಿದೆ ವಿಕಾರದಲ್ಲಿ ಹೋಗುವುದು ಅಂದರೆ ಅರ್ಥ ಪರಸ್ಪರದಲ್ಲಿ ಕಾಮ ಕಟಾರಿಯನ್ನು ನಡೆಸುವುದು ಮನುಷ್ಯರು ಹೇಳ್ತಾರೆ ಇದಂತೂ ಭಗವಂತನ ರಚನೆ ಅಲ್ವಾ ಅಂತ ಆದರೆ ಅಲ್ಲ ಭಗವಂತನ ರಚನೆ ಅಲ್ಲ ರಾವಣನ ರಚನೆ ವಿಕಾರಗಳಾಗುವುದು ವಿಕಾರಿಯಾಗುವಂಥದ್ದು ಇದೆಲ್ಲ ರಾವಣನ ರಚನೆ ಭಗವಂತ ಸ್ವರ್ಗವನ್ನು ರಚಿಸಿದ್ರು ಅಲ್ಲಿ ಕಾಮ ಕಟಾರಿ ಇರುವುದಿಲ್ಲ ಈ ರೀತಿಯೆಲ್ಲ ದುಃಖ ಸುಖ ಎಲ್ಲ ಭಗವಂತ ಕೊಡ್ತಾರೆ ಅಂತ ಅಲ್ಲ ಅರೆ ಭಗವಂತ ಬೇಹದ್ದಿನ ತಂದೆ ಮಕ್ಕಳಿಗೆ ಹೇಗೆ ದುಃಖ ಕೊಡುತ್ತಾರೆ ಅವರಂತೂ ಹೇಳುತ್ತಾರೆ ನಾನು ಸುಖದ ಆಸ್ತಿಯನ್ನು ಕೊಡುತ್ತೇನೆ ಅನಂತರ ಅರ್ಧ ಕಲ್ಪದ ನಂತರ ರಾವಣ ಶ್ರಾಪ ಕೊಡುತ್ತಾರೆ ಶ್ರಾಪಿತರನ್ನಾಗಿ ಮಾಡಿದ್ದಾರೆ ಸತ್ಯಯುಗದಲ್ಲಂತೂ ಅಪಾರ ಸುಖವಿತ್ತು ಮಾಲ ಮಾಲಾಗಿದ್ರಿ ಒಂದೇ ಸೋಮನಾಥನ ಮಂದಿರದಲ್ಲಿ ಎಷ್ಟು ವರ್ಷ ವೈಡೂರ್ಯಗಳಿತ್ತು ಭಾರತ ಎಷ್ಟು ನಿರ್ವಿಕಾರಿ ಪ್ರಪಂಚವಾಗಿತ್ತು ಈಗಂತೂ ನೋಡಿ ಏನೂ ಇಲ್ಲ ವಿಕಾರಗಳಿದೆ ಯಾವುದೇ ರೀತಿಯಾದಂತಹ ಸಂಪತ್ತು ಇಲ್ಲ ಸತ್ಯುಗದಲ್ಲಿದ್ದ ಹಾಗೆ ಸತ್ಯುಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾವನರಾಗಿದ್ದೆವು ಸಾಲ್ವೆಂಟ್ ಇದ್ದೆವು ಕಲಿಯುಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪತಿತರು ಇನ್ಸಾಲ್ವೆಂಟ್ ಆಗಿದ್ದೇವೆ ಇದು ಆಟ ತಯಾರಾಗಿದೆ ಈಗ ಐರನ್ ಏಜ್ ಇದೆ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಬಿಲ್ಕುಲ್ ತಮೋ ಪ್ರಧಾನವಾಗಿದೆ ಎಷ್ಟು ದುಃಖ ಇದೆ ಈ ಏರೋಪ್ಲೇನು ಇದೆಲ್ಲ ನೂರು ವರ್ಷಗಳಲ್ಲಿ ತಯಾರಾಗಿದ್ದು ಇದಕ್ಕೆ ಹೇಳಲಾಗತ್ತೆ ಮಾಯೆಯ ಪ್ರಭಾವ ಎಂದು ಮನುಷ್ಯರು ತಿಳ್ಕೊಳ್ತಾರೆ ವಿಜ್ಞಾನ ಸ್ವರ್ಗವನ್ನೇ ತಯಾರು ಮಾಡಿದೆ ಎಂದು ಆದರೆ ಇದಾಗಿದೆ ರಾವಣನ ಸ್ವರ್ಗ ಕಲಿಯುಗದಲ್ಲಿ ಮಾಯೆಯ ಪ್ರಭಾವ ನೋಡಿ ಯಾರು ನಿಮ್ಮ ಹತ್ರ ಬರೋದೇ ಇಲ್ಲ ಜ್ಞಾನ ಕೇಳಲಿಕ್ಕೆ ತಿಳ್ಕೊಳ್ತಾರೆ ನಮ್ಮ ಹತ್ರ ಮಹಲ್ಲು ಮೋಟರು ಎಲ್ಲ ಇದೆ ಎಂದು ಬಾಬೇಳ್ತಾರೆ ಸ್ವರ್ಗ ಅಂತೂ ಸತ್ಯುಗವಾಗಿದೆ ಸತ್ಯುಗಕ್ಕೆ ಸ್ವರ್ಗ ಅಂತ ಹೇಳಲಾಗತ್ತೆ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇಲ್ಲ ಈಗ ಕಲಿಯುಗದ ನಂತರ ಮತ್ತೆ ಇವರ ರಾಜ್ಯ ಬರುತ್ತೆ ಮೊದಲು ಭಾರತ ಬಹಳ ಚಿಕ್ಕದಾಗಿತ್ತು ಹೊಸ ಪ್ರಪಂಚದಲ್ಲಿರುವುದೇ ಒಂಬತ್ತು ಲಕ್ಷ ದೇವತೆಗಳು ಅಷ್ಟೆ ಅನಂತರ ವೃದ್ಧಿ ಆಗ್ತಾ ಇರುತ್ತೆ ಪೂರ್ತಿ ಸೃಷ್ಟಿ ವೃದ್ಧಿ ಆಗ್ತಾ ಇರತ್ತೆ ಅಲ್ವ ಮೊಟ್ಟ ಮೊದಲು ಕೇವಲ ದೇವಿ ದೇವತೆಗಳಿದ್ದರೂ ಬೇಹದ್ದಿನ ತಂದೆ ವಿಶ್ವದ ಭೂಗೋಳ ಚರಿತ್ರೆಯನ್ನ ತಿಳಿಸುತ್ತಾರೆ ತಂದೆಯ ವಿನಃ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ತಂದೆಗೆ ಹೇಳಲಾಗತ್ತೆ ನಾಲೆಜ್ ಫುಲ್ ಗಾಡ್ ಫಾದರ್ ಎಂದು ಭಗವಂತ ಜ್ಞಾನಸಾಗರ ಆಗಿದ್ದಾರೆ ಎಲ್ಲ ಆತ್ಮರ ತಂದೆಯಾಗಿದ್ದಾರೆ ಆತ್ಮರೆಲ್ಲರೂ ಸಹೋದರರಾಗಿದ್ದೀರಾ ಮತ್ತೆ ಶರೀರ ಪಡೆದ ನಂತರ ಸಹೋದರ ಸಹೋದರಿ ಆಗುತ್ತೀರಾ ನೀವೆಲ್ಲರೂ ಒಬ್ಬ ಪ್ರಜಾಪಿತ ಬ್ರಹ್ಮಾರವರ ದತ್ತು ಮಕ್ಕಳಾಗಿದ್ದೀರಾ ಎಲ್ಲ ಆತ್ಮರು ಅವರ ಸಂತಾನರಾಗಿದ್ದೀರಾ ಆ ತಂದೆಗೆ ಹೇಳಲಾಗತ್ತೆ ಪರಮ ಪಿತ ಎಂದು ಅವರ ಹೆಸರಾಗಿದೆ ಶಿವ ತಂದೆ ತಿಳಿಸುತ್ತಾರೆ ನನ್ನ ಹೆಸರು ಒಂದೇ ಶಿವ ಆಗಿದೆ ಮತ್ತು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ಬಹಳ ಹೆಸರುಗಳನ್ನು ಇಟ್ಟಿದ್ದಾರೆ ಭಕ್ತಿಯ ಸಾಮಗ್ರಿಗಳು ಎಷ್ಟೊಂದಿದೆ ಅದಕ್ಕೆ ವಿದ್ಯಾಭ್ಯಾಸ ಎಂದು ಹೇಳುವುದಿಲ್ಲ ಅದರಲ್ಲಿ ಮುಖ್ಯ ಗುರಿ ಉದ್ದೇಶವೂ ಇರುವುದಿಲ್ಲ ಕೆಳಗೆ ಇಳಿಯುತ್ತಲೇ ಬರಬೇಕಾಗತ್ತೆ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಾಗಿದ್ದಾರೆ ಮತ್ತೆ ಪ್ರಧಾನರಾಗಬೇಕು ಎಲ್ಲರೂ ತಾವು ಪ್ರಧಾನರಾಗಿ ಸ್ವರ್ಗದಲ್ಲಿ ಬರುತ್ತೀರಾ ಬಾಕಿ ಎಲ್ಲರೂ ಸತೋ ಪ್ರಧಾನರಾಗಿ ಶಾಂತಿ ಧಾಮದಲ್ಲಿ ಹೋಗುತ್ತಾರೆ ಇದನ್ನು ಒಳ್ಳೆಯ ರೀತಿ ನೆನಪು ಮಾಡಿ ತಂದೆ ಹೇಳುತ್ತಾರೆ ನೀವು ನನ್ನನ್ನು ಕರೆದಿದ್ದೀರಾ ಬಾಬಾ ನಾವು ಪತಿತರನ್ನ ಪಾವನ ಮಾಡಿ ಬನ್ನಿ ಎಂದು ಈಗ ನಾನು ಪೂರ್ತಿ ಪ್ರಪಂಚವನ್ನ ಪಾವನ ಮಾಡಲು ಬಂದಿದ್ದೇನೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಗಂಗಾ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೇವೆ ಎಂದು ಗಂಗೆಗೆ ಪತಿತ ಪಾವನೆ ಎಂದು ತಿಳಿದುಕೊಳ್ಳುತ್ತಾರೆ ಬಾವಿಯಲ್ಲಿ ನೀರು ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಗಂಗಾ ಪತಿತ ಪಾವನೆ ಎಂದು ತಿಳಿದು ಸ್ನಾನ ಮಾಡುತ್ತಾರೆ ಗುಪ್ತ ಗಂಗೆ ಎಂದು ತಿಳಿದುಕೊಳ್ಳುತ್ತಾರೆ ತೀರ್ಥಯಾತ್ರೆಗಳಲ್ಲಿ ಅಥವಾ ಯಾವುದೇ ಬೆಟ್ಟಗಳಲ್ಲಿ ಹೋಗುತ್ತಾರೆ ಗುಪ್ತ ಗಂಗೆ ಎಂದು ಹೇಳುತ್ತಾರೆ ಅದಕ್ಕೆಲ್ಲ ಸುಳ್ಳು ಅಂತಲೇ ಹೇಳಲಾಗತ್ತೆ ಗಾಡ್ ಈಸ್ ಟ್ರೂತ್ ಭಗವಂತನಿಗೆ ಸತ್ಯ ಅಂತ ಹೇಳಾಗತ್ತೆ ಬಾಕಿ ರಾವಣ ರಾಜ್ಯದಲ್ಲಿ ಎಲ್ಲ ಸುಳ್ಳು ಹೇಳುವವರೇ ಇದ್ದಾರೆ ಭಗವಂತ ಸತ್ಯ ಖಂಡವನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಸುಳ್ಳಿನ ಮಾತಿರುವುದಿಲ್ಲ ದೇವತೆಗಳಿಗೆ ಭೋಗವೂ ಸಹ ಶುದ್ಧವಾಗಿರುವುದು ಇಡಲಾಗತ್ತೆ ಈಗಂತೂ ಆಸುರಿ ರಾಜ್ಯ ಸತ್ಯಯುಗ ತ್ರೇತಾಯುಗದಲ್ಲಿ ಈಶ್ವರಿಯ ರಾಜ್ಯವಿತ್ತು ಈಗ ಅದು ಸ್ಥಾಪನೆ ಆಗುತ್ತಿದೆ ಈಶ್ವರನೇ ಬಂದು ಎಲ್ಲರನ್ನ ಪಾವನ ಮಾಡುತ್ತಾರೆ ದೇವತೆಗಳಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪವಿತ್ರರಾಗಿರುತ್ತಾರೆ ಇಲ್ಲಿ ಎಲ್ಲರೂ ಪಾಪಿಗಳು ಕಾಮಿಗಳು ಕ್ರೋಧಿಗಳಿದ್ದಾರೆ ಹೊಸ ಪ್ರಪಂಚಕ್ಕೆ ಸ್ವರ್ಗ ಅಂತ ಹೇಳಲಾಗತ್ತೆ ಇದಕ್ಕೆ ನರಕ ಎಂದು ಹೇಳಲಾಗತ್ತೆ ನರಕವನ್ನ ಸ್ವರ್ಗವನ್ನಾಗಿ ತಂದೆಯ ವಿನಃ ಯಾರು ಮಾಡಲು ಆಗುವುದಿಲ್ಲ ಇಲ್ಲಿ ಎಲ್ಲರೂ ನರಕವಾಸಿಗಳು ಪತಿತರಿದ್ದಾರೆ ಸತ್ಯಯುಗದಲ್ಲಿ ಪಾವನರು ಅಲ್ಲಿ ರೀತಿ ಹೇಳುವುದಿಲ್ಲ ನಾವು ಪತಿತರಿಂದ ಪಾವನರಾಗಲು ಸ್ನಾನ ಮಾಡಲು ಹೋಗುತ್ತೇವೆ ಎಂದು ಇದು ವೆರೈಟಿ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ಬೀಜ ರೂಪ ಭಗವಂತ ಆಗಿದ್ದಾರೆ ಆ ಭಗವಂತನೇ ರಚನೆಯನ್ನು ರಚಿಸುತ್ತಾರೆ ಮೊಟ್ಟ ಮೊದಲು ದೇವಿ ದೇವತೆಗಳನ್ನು ರಚಿಸುತ್ತಾರೆ ಅನಂತರ ವೃದ್ಧಿ ಆಗುತ್ತಾ ಆಗುತ್ತಾ ಇಷ್ಟೊಂದು ಧರ್ಮಗಳಾಗತ್ತೆ ಮೊದಲು ಒಂದು ಧರ್ಮ ಒಂದು ರಾಜ್ಯವಿತ್ತು ಸುಖವೇ ಸುಖವಿತ್ತು ಮನುಷ್ಯರು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಇರಬೇಕೆಂದು ಅದು ಈಗ ತಾವು ಸ್ಥಾಪನೆ ಮಾಡುತ್ತಿದ್ದೀರಾ ಬಕಿ ಎಲ್ಲವೂ ಸಮಾಪ್ತಿಯಾಗಲಿದೆ ಬಕಿ ಸ್ವಲ್ಪ ಉಳ್ಕೊಳ್ತಾರೆ ಅಷ್ಟೇ ಈ ಚಕ್ರ ಸುತ್ತುತ್ತಾ ಇರುವುದು ಈಗ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಪುರುಷೋತ್ತಮ ಸಂಗಮ ಯುಗವಿದೆ ಇದಕ್ಕೆ ಹೇಳಲಾಗತ್ತೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಎಂದು ಕಲಿಯುಗದ ನಂತರ ಸತ್ಯಯುಗ ಸ್ಥಾಪನೆ ಆಗುತ್ತಿದೆ ತಾವು ಸಂಗಮದಲ್ಲಿ ಓದುತ್ತೀರಾ ಇದರ ಫಲ ಸತ್ಯಯುಗದಲ್ಲಿ ಸಿಗುವುದು ಇಲ್ಲಿ ಎಷ್ಟೆಷ್ಟು ಪವಿತ್ರವಾಗಿರುತ್ತೀರಾ ವಿದ್ಯಾಭ್ಯಾಸ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಂತಹ ವಿದ್ಯಾಭ್ಯಾಸ ಮತ್ತೆಲ್ಲಿಯೂ ಸಿಗುವುದಿಲ್ಲ ಈ ವಿದ್ಯಾಭ್ಯಾಸದ ಸುಖ ತಮಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು ಒಂದು ವೇಳೆ ಯಾವುದೇ ಭೂತ ವಿಕಾರವಿತ್ತೆಂದರೆ ಒಂದಂತೂ ಶಿಕ್ಷೆ ಅನುಭವಿಸಬೇಕಾಗುವುದು ಎರಡನೆಯದಾಗಿ ಅಲ್ಲಿ ಪದವಿ ಕಡಿಮೆಯಾಗುವುದು ಯಾರು ಸಂಪೂರ್ಣರಾಗಿ ಬೇರೆಯವರಿಗೂ ಸಹ ಓದಿಸುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಷ್ಟೊಂದು ಸೇವಾ ಕೇಂದ್ರಗಳಿವೆ ಲಕ್ಷಾಂತರ ಸೇವಾ ಕೇಂದ್ರಗಳಾಗುತ್ತವೆ ಪೂರ್ತಿ ವಿಶ್ವದಲ್ಲಿ ಸೆಂಟರ್ಸು ಓಪನ್ ಆಗತ್ತೆ ಪಾಪಾತ್ಮಗಳಿಂದ ಪುಣ್ಯಾತ್ಮಗಳು ಎಲ್ಲರೂ ಆಗಲೇಬೇಕು ನಿಮ್ಮ ಮುಖ್ಯ ಗುರಿ ಉದ್ದೇಶವಿದೆ ಓದಿಸುವಂತಹವರು ಒಬ್ಬ ಶಿವತಂದೆಯಾಗಿದ್ದಾರೆ ಅವರು ಜ್ಞಾನ ಸಾಗರ ಸುಖ ಸಾಗರ ಆಗಿದ್ದಾರೆ ತಂದೆಯೇ ಬಂದು ಓದಿಸುತ್ತಾರೆ ಈ ಬ್ರಹ್ಮ ಬಾಬಾ ಓದಿಸುವುದಿಲ್ಲ ಈ ಬ್ರಹ್ಮ ತಂದೆಯ ಮೂಲಕ ಶಿವ ತಂದೆ ಓದಿಸುತ್ತಾರೆ ಇವರಿಗೆ ಹೇಳಲಾಗತ್ತೆ ಭಗವಂತನ ರಥ ಎಂದು ಭಾಗ್ಯಶಾಲಿ ರಥ ನಿಮ್ಮನ್ನು ಎಷ್ಟು ಪದಮ ಪದಮ ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಾರೆ ನೀವು ಬಹಳ ಶ್ರೀಮಂತರಾಗುತ್ತೀರಾ ಎಂದಿಗೂ ಕಾಯಿಲೆ ಬರುವುದಿಲ್ಲ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಸಿಗತ್ತೆ ಇಲ್ಲಿ ಬಲೆ ಹಣ ಇದೆ ಆದ್ರೆ ಕಾಯಿಲೆಗಳಿದೆ ಅಲ್ವಾ ಆ ಒಂದು ಸುಖ ಖುಷಿ ಇಲ್ಲಿಲ್ಲ ಅಂದ್ರೆ ಸತ್ಯಯುಗದ ಖುಷಿ ಇಲ್ಲಿ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ರೂಪದ ದುಃಖ ಇದ್ದೇ ಇದೆ ಸತ್ಯಯುಗದ ಹೆಸರಾಗಿದೆ ಸುಖದ ಮಾಸ್ವರ್ಗ ಪ್ಯಾರಡೈಸ್ ಈ ಲಕ್ಷ್ಮೀ ನಾರಾಯಣರಿಗೆ ಈ ರಾಜ್ಯವನ್ನ ಯಾರು ಕೊಟ್ರು ಇದು ಯಾರು ತಿಳಿದುಕೊಂಡಿಲ್ಲ ಭಾರತದಲ್ಲೇ ಇದ್ದರು ಇವರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಯಾವುದೇ ಪಾರ್ಟಿಷನ್ ಇರಲಿಲ್ಲ ಈಗಂತೂ ಎಷ್ಟು ಪಾರ್ಟಿಷನ್ ಆಗಿದೆ ರಾವಣ ರಾಜ್ಯ ಎಷ್ಟು ತುಂಡು ತುಂಡಾಗಿದೆ ಜಗಳ ಕಲಹ ಮಾಡಿಕೊಳ್ತಾನೆ ಇರ್ತಾರೆ ಅಲ್ಲಂತೂ ಪೂರ್ತಿ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ಅಲ್ಲಿ ಮಂತ್ರಿಗಳಿರುವುದಿಲ್ಲ ಇಲ್ಲಿ ನೋಡಿ ಮಂತ್ರಿಗಳು ಎಷ್ಟೊಂದು ಜನ ಇದ್ದಾರೆ ಏಕೆಂದರೆ ಬುದ್ಧಿಹೀನತೆ ಇದೆ ಅಲ್ವಾ ಹಾಗಾಗಿ ಮಂತ್ರಿಗಳ ಸಲಹೆ ಸಪೋರ್ಟ್ ಬೇಕಾಗತ್ತೆ ಇಲ್ಲಿ ಮಂತ್ರಿಗಳು ಕೂಡ ಹಾಗೆ ತಮ್ಮ ಪ್ರಧಾನರು ಪತಿತರಾಗಿದ್ದಾರೆ ಪತಿತರಿಗೆ ಪತಿತರು ಸಿಗ್ತಾರೆ ಏನು ಮಾಡ್ತಾರೆ ಹೇಳಿ ಅದಕ್ಕೆ ಹೇಳ್ತಾರೆ ಬಾಬ್ರೂರು ಇನ್ನು ಜಾಸ್ತಿ ಕೆಟ್ಟೆ ಹೋಗುತ್ತೆ ಆಗ್ತಾನೆ ಹೋಗ್ತಾರೆ ಸಾಲ ತಗೊಳ್ತಾನೆ ಹೋಗ್ತಾರೆ ಸತ್ಯಯುಗದಲ್ಲಂತೂ ದವಸ ಧಾನ್ಯ ಹಣ್ಣು ಎಲ್ಲ ಬಹಳ ಸ್ವಾದಿಷ್ಟವಾಗಿರುತ್ತೆ ತಾವು ಅಲ್ಲಿ ಹೋಗಿ ಎಲ್ಲವನ್ನು ಅನುಭವ ಮಾಡಿ ಬರುತ್ತೀರಾ ಸೂಕ್ಷ್ಮವತನದಲ್ಲಿಯೂ ಹೋಗುತ್ತೀರಾ ಸ್ವರ್ಗದಲ್ಲಿಯೂ ಹೋಗುತ್ತೀರಾ ತಂದೆ ಹೇಳ್ತಾರೆ ಸೃಷ್ಟಿ ಚಕ್ರ ಹೇಗ್ ತಿರುಗತ್ತೆ ಮೊದಲು ಭಾರತದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿತ್ತು ಬೇರೆ ಯಾವ ಧರ್ಮವೂ ಇರಲಿಲ್ಲ ಮತ್ತೆ ದ್ವಾಪರ ಯುಗದಲ್ಲಿ ರಾವಣನ ರಾಜ್ಯ ಪ್ರಾರಂಭವಾಗತ್ತೆ ಈಗ ವಿಕಾರಿ ಪ್ರಪಂಚ ಅನಂತರ ತಾವು ಪವಿತ್ರವಾಗಿ ನಿರ್ವಿಕಾರಿ ದೇವತೆಗಳಾಗುತ್ತೀರಾ ಇದು ಶಾಲೆಯಾಗಿದೆ ಭಗವಾನು ವಾಚ ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ತಾವು ಭವಿಷ್ಯದಲ್ಲಿ ಆ ರೀತಿ ದೇವಿ ದೇವತೆಗಳಾಗುತ್ತೀರಾ ರಾಜಾಯಿಗಾಗಿ ವಿದ್ಯಾಭ್ಯಾಸ ಇದು ಬೇರೆ ಎಲ್ಲಿಯೂ ಕೂಡ ಇಂತಹ ವಿದ್ಯಾಭ್ಯಾಸ ಸಿಗುವುದಿಲ್ಲ ತಂದೆಯೇ ಓದಿಸಿ ಹೊಸ ಪ್ರಪಂಚದ ರಾಜಧಾನಿಯನ್ನು ಕೊಡುತ್ತಾರೆ ಪರಮಾತ್ಮ ಸುಪ್ರೀಂ ತಂದೆ ಶಿಕ್ಷಕ ಸದ್ಗುರು ಒಬ್ಬ ಶಿವ ತಂದೆಯಾಗಿದ್ದಾರೆ ತಂದೆ ಅಂದಾಗ ಅವಶ್ಯವಾಗಿ ಆಸ್ತಿ ಸಿಗಬೇಕಲ್ವಾ ಭಗವಂತ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ರಾವಣ ಯಾರನ್ನ ಪ್ರತಿ ವರ್ಷ ಸುಡಲಾಗತ್ತೆ ಆ ರಾವಣ ವಿಕಾರಗಳು ಭಾರತದ ನಂಬರ್ ಒನ್ ಶತ್ರು ರಾವಣ ಹೇಗೆ ಅಸುರರನ್ನಾಗಿ ಮಾಡಿದ್ದಾರೆ ವಿಕಾರಗಳು ಈ ರಾವಣನ ರಾಜ್ಯ ಎರಡು ಸಾವಿರದ ಐದುನೂರು ವರ್ಷಗಳ ಕಾಲ ನಡೆಯುತ್ತೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತೇನೆ ರಾವಣ ನಿಮ್ಮನ್ನ ದುಃಖಧಾಮದಲ್ಲಿ ತಂದಿದ್ದಾರೆ ನಿಮ್ಮ ಆಯುಷು ಕಡಿಮೆ ಆಗಿದೆ ಅಚಾನಕ್ಕಾಗಿ ಅಕಾಲ ಮೃತ್ಯುಗಳು ಆಗುತ್ತಿರುತ್ತವೆ ಅನೇಕ ಕಾಯಿಲೆಗಳು ಬರುತ್ತಿರುತ್ತೆ ಆದರೆ ಸತ್ಯುಗದಲ್ಲಿ ಇಂತಹ ಮಾತಿರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಈಗ ತಮ್ಮನ್ನು ತಾವು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ಏಕೆಂದರೆ ಪತಿತರಾಗಿದ್ದಾರೆ ಅಂದಾಗ ದೇವತೆಗಳು ಎಂದು ಕರೆಸಿಕೊಳ್ಳಲು ಯಾರು ಯೋಗ್ಯರೇ ಇಲ್ಲ ತಂದೆ ಈ ರಥದ ಮೂಲಕ ಕುಳಿತು ತಿಳಿಸುತ್ತಾರೆ ಇವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ತಮಗೆ ಓದಿಸಲು ಬ್ರಹ್ಮ ತಂದೆಯ ಮುರುಕುಟಿಯಲ್ಲಿ ಇವರೂ ಸಹ ಓದುತ್ತಾರೆ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದೇವೆ ಒಬ್ಬ ತಂದೆಯೇ ಶಿಕ್ಷಕ ಆಗಿದ್ದಾರೆ ಈಗ ತಂದೆ ಓದಿಸುತ್ತಿದ್ದಾರೆ ನಂತರ ಐದು ಸಾವಿರ ವರ್ಷಗಳ ನಂತರ ಬಂದು ಓದಿಸುತ್ತಾರೆ ಈ ಜ್ಞಾನ ಈ ವಿದ್ಯಾಭ್ಯಾಸ ನಂತರ ಮಾಯವಾಗುವುದು ಇರುವುದಿಲ್ಲ ತಾವು ಓದಿ ದೇವತೆಗಳಾಗುತ್ತೀರಾ ಎರಡು ಸಾವಿರದ ನೂರು ವರ್ಷಗಳ ಕಾಲ ಸುಖದ ಆಸ್ತಿಯನ್ನು ಪಡೆಯುತ್ತೀರಾ ಅನಂತರ ದುಃಖ ಇರುತ್ತೆ ರಾವಣನ ರಾಜ್ಯ ಪ್ರಾರಂಭ ಆಗತ್ತೆ ರಾವಣನ ಶ್ರಾಪ ಆಗತ್ತೆ ಈಗ ಭಾರತ ಬಹಳ ದುಃಖಿಯಾಗಿದೆ ಇದು ದುಃಖಧಾಮವಾಗಿದೆ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಈಗ ನಿಮ್ಮಲ್ಲಿ ಯಾವುದೇ ವಿಕಾರ ಇರಬಾರದು ಆದರೆ ಅರ್ಧ ಕಲ್ಪದ ಕಾಯಿಲೆ ಅಷ್ಟು ಬೇಗ ಬಿಟ್ಟು ಹೋಗುವುದಿಲ್ಲ ಆ ವಿದ್ಯಾಭ್ಯಾಸದಲ್ಲಿಯೂ ಕೂಡ ಯಾರು ಚೆನ್ನಾಗಿ ಓದುವುದಿಲ್ಲ ಫೇಲ್ ಆಗುತ್ತಾರೆ ಯಾರು ಪಾಸ್ ವಿತಾನರಾಗ್ತಾರೆ ಅವರಿಗಂತೂ ಸ್ಕಾಲರ್ಶಿಪ್ ಸಿಗತ್ತೆ ನಿಮ್ಮಲ್ಲಿಯೂ ಕೂಡ ಯಾರು ಒಳ್ಳೆಯ ರೀತಿ ಪವಿತ್ರರಾಗಿದ್ದು ಅನ್ಯರನ್ನು ತಯಾರು ಮಾಡುತ್ತಾರೆ ಅವರು ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಮಾಲೆ ಎಂಟರ ಮಾಲೆ ಇದೆ ಅಲ್ವಾ ಅವರಂತೂ ಪಾಸ್ವಿ ತಾನರ್ ನಂತರ ನೂರ ಎಂಟರ ಮಾಲೆ ಇರುತ್ತೆ ಆ ಮಾಲೆಯನ್ನು ಕೂಡ ಸ್ಮರಿಸಲಾಗತ್ತೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಇದರ ರಹಸ್ಯವನ್ನು ತಿಳಿದುಕೊಂಡಿಲ್ಲ ಮಾಲೆಯಲ್ಲಿ ಮೇಲೆ ಹೂವಿರುತ್ತೆ ಅನಂತರ ಡಬಲ್ ದಾನ ಮಣಿಗಳಿರತ್ತೆ ಸ್ತ್ರೀ ಮತ್ತು ಪುರುಷ ಇಬ್ಬರು ಪವಿತ್ರವಾಗಿರುತ್ತಾರೆ ಇವರು ಪವಿತ್ರವಾಗಿದ್ರಲ್ವ ಸ್ವರ್ಗವಾಸಿಗಳು ಅಂತ ಕರೆಸ್ಕೊಳ್ತಾರಲ್ವ ಲಕ್ಷ್ಮೀನಾರಾಯಣ ಇವರೇ ಆತ್ಮರು ಪುನರ್ಜನ್ಮ ಪಡ್ಕೊಂಡು ಪಡ್ಕೊಂಡು ನಂತರ ಪತಿತರಾಗ್ಬಿಟ್ಟಿದ್ದಾರೆ ಲಕ್ಷ್ಮೀನಾರಾಯಣರೇ ಪುನರ್ಜನ್ಮ ಪಡ್ಕೊಂಡು ಪಡ್ಕೊಂಡು ಪತಿತರಾಗಿದ್ದಾರೆ ಇಲ್ಲಿಂದ ಪವಿತ್ರರಾಗಿ ಪಾವನ ಪ್ರಪಂಚದಲ್ಲಿ ಹೋಗ್ತಾರೆ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗತ್ತೆ ಅಲ್ವಾ ವಿಕಾರಿ ರಾಜ್ಯರು ನಿರ್ವಿಕಾರಿ ರಾಜರ ಮಂದಿರವನ್ನು ನಿರ್ಮಾಣ ಮಾಡಿ ಅವರಿಗೆ ಪೂಜಿಸುತ್ತಾರೆ ಮತ್ತು ಅವರೇ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ ಯಾವ ದೇವಿ ದೇವತೆಗಳಿಗೆ ಪೂಜಿಸಲಾಗುತ್ತೆ ದೇವಿ ದೇವತೆಗಳೇ ನಂತರ ವಿ ಜನ್ಮಗಳನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ವಿಕಾರಿಗಳಾಗ್ಬಿಡುತ್ತಾರೆ ವಿಕಾರಿಗಳಾಗುವುದರಿಂದ ಮತ್ತೆ ಪ್ರಕಾಶದ ಕಿರೀಟವೇ ಇರುವುದಿಲ್ಲ ಇದು ಆಟ ತಯಾರಾಗಿದೆ ಇದಾಗಿದೆ ಬೇಹದ್ದಿನ ವಂಡರ್ಫುಲ್ ಡ್ರಾಮಾ ಮೊದಲು ಒಂದೇ ಧರ್ಮವಿತ್ತು ಅದಕ್ಕೆ ರಾಮ ರಾಜ್ಯ ಅಂತ ಹೇಳಲಾಗ್ತಿತ್ತು ಅನ್ಯ ಧರ್ಮದವರು ನಂತರ ಬರ್ತಾರೆ ದ್ವಾಪರ ಯುಗದಿಂದ ಈ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತಿರುತ್ತದೆ ಅದನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ಭಗವಂತ ಒಬ್ಬರೇ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸ್ವಯಂ ಭಗವಂತ ಶಿಕ್ಷಕ ಆಗಿ ಓದಿಸುತ್ತಾರೆ ಆದ್ದರಿಂದ ಒಳ್ಳೆಯ ರೀತಿ ಓದಬೇಕು ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುವ ಸೇವೆ ಮಾಡಬೇಕು ಎರಡನೇ ಪಾಯಿಂಟು ಆಂತರಿಕದಲ್ಲಿ ಕಾಮ ಕ್ರೋಧ ಮುಂತಾದುವುಗಳ ಯಾವುದೆಲ್ಲ ಭೂತಗಳ ಪ್ರವೇಶತೆ ಇದೆ ವಿಕಾರಗಳ ಪ್ರವೇಶತೆ ಇದೆ ಅದನ್ನು ಹಾಕಬೇಕು ಮುಖ್ಯ ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ವರದಾನ ಮಾಯೆಯ ನೆರಳಿನಿಂದ ಹೊರಬಂದು ನೆನಪಿನ ಛತ್ರ ಛಾಯೆಯಲ್ಲಿ ಇರುವಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾರು ಸದಾ ತಂದೆಯ ನೆನಪಿನ ಛತ್ರ ಛಾಯೆಯ ಕೆಳಗೆ ಇರುತ್ತಾರೆ ಅವರು ಸ್ವಯಂವನ್ನು ಸದಾ ಸುರಕ್ಷಿತವಾಗಿರುವ ಅನುಭವ ಮಾಡುತ್ತಾರೆ ಮಾಯೆಯ ಛಾಯೆ ನೆರಳಿನಿಂದ ಬಚಾವಾಗುವ ಸಾಧನವಾಗಿದೆ ತಂದೆಯ ಛತ್ರ ಛಾಯೆ ಛತ್ರ ಛಾಯೆಯಲ್ಲಿ ಇರುವವರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಒಂದು ವೇಳೆ ಯಾವುದೇ ಚಿಂತೆ ಇತ್ತು ಅಂದರೆ ಖುಷಿ ಮಾಯ ಆಗ್ಬಿಡತ್ತೆ ಖುಷಿ ಕಳೆದೋಯ್ತು ಕಮ್ಜೋರ್ ಆಗಿಬಿಟ್ಟಿದ್ದೀರಾ ಬಲಹೀನರಾಗಿದ್ದೀರಾ ಅಂದರೆ ಮಾಯೆಯ ನೆರಳಿನ ಪ್ರಭಾವ ಬೀಳತ್ತೆ ಏಕೆಂದರೆ ಬಲಹೀನತೆಯೇ ಮಾಯೆಯನ್ನು ಆಹ್ವಾನ ಮಾಡುತ್ತೆ ಮಾಯೆಯ ಛಾಯೆ ಸ್ವಪ್ನದಲ್ಲಿಯೂ ಕೂಡ ಬಿತ್ತು ಅಂದರೆ ಬಹಳ ಪರಿಸ್ಥಿತಿಗೊಳಗಾಗ್ತೀರಾ ಅದಕ್ಕೆ ಸದಾ ತಂದೆಯ ನೆನಪಿನ ಛತ್ರ ಛಾಯೆಯ ಕೆಳಗೆ ಇರಿ ಸ್ಲೋಗನ್ ತಿಳುವಳಿಕೆಯ ಸ್ಕ್ರೂಡ್ರೈವರಿಂದ ಸೋಮಾರಿತನ ಅಥವಾ ಹುಡುಗಾಟಿಕೆತನದ ಲೂಸ್ ಸ್ಕ್ರೂವನ್ನು ಟೈಟ್ ಮಾಡಿ ಸದಾ ಅಲರ್ಟಾಗಿ ಎರೆ ಓಂ ಶಾಂತಿ